ನಟರಾಗಿ ಸಮಾಜದ ಜವಾಬ್ದಾರಿ ವಹಿಸಿದ ಜಿಲ್ಲೆಯಾದ್ಯಂತ ಪ್ರಚಾರದ ಹಂಗಿಲ್ಲದೆ ಜನರ ಸಂಕಷ್ಟದಲ್ಲಿ ಪಾಲ್ಗೊಳ್ಳುತ್ತಿರುವ ರೂಪೇಶ್ ಶೆಟ್ಟಿ ಕಾರ್ಯ ಶ್ಲಾಘನೀಯ ಎಂದು ರೀಜಲ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಸಿರಿಲ್ ರಾಬರ್ಟ್ ಅಭಿಪ್ರಾಯಪಟ್ಟರು. ಅವರು ತೊಕ್ಕುಟು ಶಿವಾಜಿ ಫ್ರೆಂಡ್ ಸರ್ಕಲ್ನಲ್ಲಿ ರೂಪೇಶ್ ಶೆಟ್ಟಿ ನೇತೃತ್ವದಲ್ಲಿ 100 ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ವಿತರಣೆ ನಡೆಸಿ ಮಾತನಾಡಿದರು. ತೊಕ್ಕುಟು ಭಾಗದಲ್ಲಿ ಆಸಕ್ತರಿಗೆ ನೆರವಾಗುವ ಸಲುವಾಗಿ ನಟ ರೂಪೇಶ್ ಶೆಟ್ಟಿ ಅವರನ್ನ ಕೇಳಿಕೊಂಡಾಗ ಉತ್ತಮವಾಗಿ ಸ್ಪಂದಿಸಿ ಆಹಾರದ ಕಿಟ್ಗಳನ್ನು ಶಿವಾಜಿ ಫ್ರೆಂಡ್ಸ್ ಮೂಲಕ ನೀಡಿದ್ದಾರೆ ಎಂದರು. ಈ ದಿನ ಕೊರೋನಾ ಮಹಾಮಾರಿ ಕಷ್ಟ ಎದುರಿಸುತ್ತಿರುವ ನಮ್ಮ ತೀರಾ ಹಿಂದುಳಿದ ಬಡ ಕುಟುಂಬಗಳಿಗೆ ಆಹಾರ ಮತ್ತು ದಿನಸಿ ಸಾಮಗ್ರಿಗಳನ್ನು ಶ್ರೀ ರೂಪೇಶ್ ಶೆಟ್ಟಿ ಇವರು ತುಳು ಚಿತ್ರ ನಟರು ನಿರ್ಮಾಪಕರು ಇವರು ಇವರ ತಂಡ ಕಳೆದ ನಾನು ಸುಮಾರು ಎರಡು ಮೂರು ವಾರದಿಂದ ನಾನು ಇವರ ಕಾರ್ಯಚಟುವಟಿಕೆಗಳನ್ನು ನಿರೀಕ್ಷಿಸಿದ್ದೆ. ಇವರು ಎಲ್ಲ ಉಡುಪಿ ಕುಂದಾಪುರ ಆ ಕಡೆ ತುಂಬ ಕಡೆ ನಮ್ಮ ಇದನ್ನು ಈ ಸಾಮಗ್ರಿಗಳನ್ನು ಅವಗತ ಸಾಮಗ್ರಿಗಳನ್ನು ತಲುಪಿಸ್ತಿದ್ದಾರೆ. ಇವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಇನ್ನು ಅವರ ಜೀವನದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ ಮತ್ತು ಆಶೀರ್ವಾದ ಸಿಗಲಿ ಅಂತ ನಾನು ವಿನಂತಿಸ್ತೇನೆ. ನಟ ರೂಪೇಶ್ ಶೆಟ್ಟಿ ಅವರು ಮಾತನಾಡಿ, ಈವರೆಗೆ ಜಿಲ್ಲೆಯಾದ್ಯಂತ 3,000 ಕಿಟ್ ಅನ್ನು ವಿತರಿಸಲಾಗಿದೆ. ಗಿರ್ಗಿಟ್ ಚಲನಚಿತ್ರಕ್ಕೆ ಜಿಲ್ಲೆಯ ಜನ ಅಭೂತಪೂರ್ವ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಇದರಿಂದ ಚಲನಚಿತ್ರದ ತಂಡದ ಮೇಲೆ ಜವಾಬ್ದಾರಿ ಇದೆ ಅನ್ನುವುದನ್ನು ಅರಿತುಕೊಂಡು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಮುಂದೆಯೂ 1,000ಕ್ಕಿಂತ ಅಧಿಕ ಕಿಟ್ ಅನ್ನು ನೀಡಲಿದ್ದೇವೆ ಎಂದು ಹೇಳಿದರು. ಟೈಮಲ್ಲೂ ಕೂಡ ನಾವು ಊಟ ಹಂಚ್ತಾ ಇದ್ವಿ, ಕಿಟ್ ಹಂಚ್ತಾ ಇದ್ವಿ. ಈ ಬಾರಿ ಏನು ಲಾಕ್ಡೌನ್ ಶುರುವಾಯಿತು, ಲಾಕ್ಡೌನ್ ಶುರುವಾದ ಮೇಲೆ ನಾವು ಅಂದ್ಕೊಳ್ತಾ ಇದ್ವಿ ಅಷ್ಟೊಂದು ಕಷ್ಟ ಇರಲ್ಲ ಜನರಿಗೆ ಅಂತ. ಸೊ ಮತ್ತೆ ಗೊತ್ತಾಯಿತು ಈ ಬಾರಿ ಕೊಡುವಂಥವ್ರ ಸಂಖ್ಯೆ ತುಂಬ ಕಡಿಮೆ ಇದೆ. ಯಾಕೆಂತಂದರೆ ಕಳೆದ ಬಾರಿ ತುಂಬ ಜನ ಕೊಡ್ತಾಯಿದ್ರು, ಬಟ್ ಈ ಸಲ ಕೊಡುವವರಿಗೂ ಕಷ್ಟ ಇದೆ. ಹಾಗಾಗಿ ನಾವೊಂದು ನಮ್ಮ ಸಿನಿಮಾ ತಂಡದಿಂದ ಏನು ಗಿರಿಗಿಟ್ ತಂಡ ಇದೆ, ಗಿರಿಗಿಟ್ ಸಿನಿಮಾವನ್ನು ತುಳು ಜನರು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿದ್ದಾರೆ. ಸೊ ನಮ್ಮೊಂದು ಜವಾಬ್ದಾರಿ ನಮ್ಮ ಕೈಯಿಂದ ಏನಾದರೂ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದು. ಒಂದು 100-200 ಕಿಟ್ಗಳನ್ನು ಕೊಡೋಣ ಯಾರಿಗೆ ತುಂಬ ಅಗತ್ಯ ಇದೆ ಅಂತ. ಇವಾಗೆಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ನಿನ್ನೆ ತನಕ ನಾವು ಒಂದು 3,000 ಕಿಟ್ಟನ್ನು ಗ್ರಾಮ ಗ್ರಾಮಗಳಿಗೆ ಹೋಗಿ ತಲುಪಿಸಿದ್ದೇವೆ. ಸೊ ಇನ್ನೂ ಕೂಡ ಇನ್ನಷ್ಟು ಲಿಸ್ಟ್ ಇದೆ ನಮ್ಮ ಹತ್ರ, ತುಂಬ ಗ್ರಾಮದಿಂದ ಇದೆ. ಇವಾಗ ನಾವು ಸಿಟಿಗಿಂತಲೂ ಗ್ರಾಮದಲ್ಲೂ ತುಂಬ ಕಷ್ಟ ಇದೆ. ಸೊ ಇನ್ನಷ್ಟು ಕಿಟ್ಗಳನ್ನು ಕೊಡಬೇಕು ಅಂದರೆ ನಿಯರ್ಲಿ ಒಂದು 4,000-4,500 ಕೊಡಬೇಕು ಅಂತ ಇದೆ. ಅದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಪ್ರಯತ್ನ ಜಾರಿ ಇದೆ. ಸೊ ದೇವರ ಆಶೀರ್ವಾದದಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಸೊ ಇವತ್ತು ನಾವು ಈ ತೊಕ್ಕೊಟ್ನ ಹತ್ರ ಏನು ಶಿವಾಜಿ ಫ್ರೆಂಡ್ಸ್ ಅವ್ರ ಹತ್ರ ಕೇಳ್ಕೊಂಡ್ರು, ಇಲ್ಲಿ ಸ್ವಲ್ಪ ತುಂಬ ಕಷ್ಟದಲ್ಲಿರುವಂತಹ ಫ್ಯಾಮಿಲೀಸ್ ಇದೆ, ಅವರಿಗೆ ಸ್ವಲ್ಪ ಅಗತ್ಯ ಇದೆ ಅಂತ. ಸೊ ಹಾಗಾಗಿ ಇವತ್ತು ಇಲ್ಲಿ ಒಂದು 75-100 ಕಿಟ್ಗಳನ್ನು ಕೊಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಲಾಕ್ಷೇತ್ರದಲ್ಲಿ ಸಾಧನೆಗಿದು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿರುವ ಚಲನಚಿತ್ರ ನಟ ರೂಪೇಶ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಅಧಿಕಾರಿ ಚಂದ್ರಹಾಸ್ ಶೆಟ್ಟಿ, ಶಿವಾಜಿ ಫ್ರೆಂಡ್ಸ್ ಸರ್ಕಲ್ನ ಅಧ್ಯಕ್ಷ ಸದಾನಂದ ಉಂಬತ್ತುಕೆರೆ, ಸಂತ ಸೆಬೆಸ್ಟಿಯನ್ನರ ಚರ್ಚಿನ ಶತಮಾನೋತ್ಸವ ಸಮಿತಿಯ ಸಂಚಾಲಕ ಡಿಮಿಟ್ರಿಯಸ್ ಡಿಸೋಸಾ, ಕ್ಲಬ್ನ ಗೌರವಾಧ್ಯಕ್ಷ ಹಮೀದ್, ಸದಸ್ಯ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, ಉಳ್ಳಾಲ.